ಏನು ಬಜೆಟ್ ಕೊಟ್ಟಿದೆ ಇದರಲ್ಲಿ ಯಾವುದೇ ರೀತಿಯಿಂದ ಒಂದು ರೈತರಿಗಾಗಲಿ ಬಡವರಿಗಾಗಲಿ ಒಂದು ನಿರ್ದಿಷ್ಟ ಯೋಜನೆ ತಂದು ಇದು ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಕರ್ನಾಟಕ ಒಯ್ತೀವಿ ಎಂಬ ನಿಟ್ಟಿನಲ್ಲಿ ಏನು ಬಂದಿಲ್ಲ ಹಾಗಾಗಿ ನಿರಾಶಾದಾಯಕ ಬಜೆಟ್ ಒಂದು ಆಮೇಲೆ ಇದು ಡಬಲ್ ಇಂಜಿನ್ ಏನಿದೆಲ್ಲ ಬರೇ ಇಂಜಿನೇ ಕಾಣಿಸ್ತಾ ಇದೆ ಡಬ್ಬಿಗಳೆಲ್ಲ ಬರೇ ಖಾಲಿನೇ ಇದಾವ ಯಾಕಂತಂದ್ರೆ ನೋಡಿ ಮೊದಲನೇ ನಾವು ಏನಂತೀವಿ ರೈತರು ನಮ್ಮ ದೇಶದ ಬೆನ್ನೆಲುಬು ಇವತ್ತು ರೈತರ ಪರವಾಗಿ ಒಂದರ ಒಂದು ಒಂದು ನಿರ್ದಿಷ್ಟವಾಗಿ ಇಂತ ಒಂದು ಧೈರ್ಯ ಕೊಟ್ಟು ಈ ರೈತರಿಗೆ ಮುಂದೆ ತರಂತ ಕೆಲಸ ನಾವು ಮಾಡ್ತೀವಿ ಅದು ರೈತರ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಳಿದ ಮೇಲೆ ಈ ಬಜೆಟ್ ನಲ್ಲಿ ರೈತರಿಗೆ ಏನು ಕೊಟ್ರಿ ರಿವಾಲ್ವಿಂಗ್ ಫಂಡ್ ನಾವು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರಿ ಅದೇನು ಇದಕ್ಕೆ ಅವರ ಬೆಳವಣಿಗೆ ಪೂರಕ ಅಲ್ಲ ಇವತ್ತು ಎಂಎಸ್ಪಿ ಇದರಲ್ಲಿ ಬರುತ್ತೆ ಅದು ರೈತರದು ಕಥೆ ಆಯ್ತು ಆಮೇಲೆ ಬಡೂರ್ ಬಗ್ಗೆದಾಗ ಹೇಳಿದ್ರಿ 500 ರೂಪಾಯಿ ತಿಂಗಳಿಗೆ ನಾವು ಕೂಲಿ ಕಾರ್ಮಿಕರು ಅದು ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ಇವರು ಒಂದು ರೀತಿಯಿಂದ ಧೈರ್ಯ ತೋರಿಸಲಿಲ್ಲ ಕೊಡಬೇಕಾಗಿತ್ತು ಒಂದು 2000 ರೂಪಾಯಿ ಬಡೂರಿಗೆ ಅಟ್ಲೀಸ್ಟ್ ಒಂದು ಈ 500 ತಗೊಂಡು ಏನು ಪುಟಾಣಿ ತರ್ಲಕ್ಕೆ ಹೋಗ್ತಾರೆ ಅವರು ಬಡೂರು ಯಾವ ರೀತಿ ಅವ್ರ ಜೀವನ ನಡೆಸಬೇಕು